ನಾನು ಪವಿತ್ರ ವೆಂಕಟೇಶ್. ಮೊದಲಿಗೆ ಮುಖ್ಯಾಂಶಗಳು. 20 ವರ್ಷಗಳ ನಂತರ ತುಂಬಿ ಕೋಡಿ ಹರಿದಿರುವ ಕೋಲಾರಮ್ಮ ಕೆರೆ, ಜಿಲ್ಲಾ ಉಸ್ತುವಾರಿ ಸಚಿವ ಹಾಗೂ ಸಂಸದರಿಂದ ಬಾಗಿನ. ನಿಧಾನಗತಿಯಲ್ಲಿ ಸಾಗುತ್ತಿರುವ ರಸ್ತೆ ಕಾಮಗಾರಿ, ರೈತ ಸಂಘದಿಂದ ರಸ್ತೆ ತಡೆ ನಡೆಸಿ ಪ್ರತಿಭಟನೆ. ಕೋಲಾರಮ್ಮ ಕೆರೆ ಒತ್ತುವರಿ ತೆರವುಗೊಳಿಸುವಂತೆ ಕೇತನ್ ಬಾಬು ಮನವಿ. ವಿವಿಧ ಬೇಡಿಕೆಗಳು ಈಡೇರಿಸಬೇಕೆಂದು ಆಗ್ರಹಿಸಿ ಶ್ರೀನಿವಾಸಪುರದಲ್ಲಿ ಅಂಗನವಾಡಿ ಕಾರ್ಯಕರ್ತರಿಂದ ಪ್ರತಿಭಟನೆ. ರಾತ್ರಿ ಬಿದ್ದ ಭಾರಿ ಮಳೆಗೆ ರೈತರ ಜಮೀನುಗಳಿಗೆ ನೀರು ನುಗ್ಗಿ ಅಪಾರ ಬೆಳೆ ಹಾನಿ. ಈ ದಿನದ ಪ್ರಮುಖ ಸುದ್ದಿಗಳನ್ನ ನೋಡ್ತಾ ಹೋಗೋಣ. ಸದಾಶಿವ ಆಯೋಗದ ವರದಿಯನ್ನ ತಿರಸ್ಕರಿಸುವಂತೆ ಒತ್ತಾಯಿಸಿ ಕೋಲಾರದಲ್ಲಿ ವಿವಿಧ ಸಮುದಾಯಗಳ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ನಗರದ ಹೊರಹೊಲಯದಲ್ಲಿರುವ ಜಿಲ್ಲಾಧಿಕಾರಿ ಕಚೇರಿ ಎದುರು ಬೋವಿ ಸಮುದಾಯ ಸೇರಿದಂತೆ ಇತರ ಶೋಷಿತ ಸಮುದಾಯಗಳ ಒಕ್ಕೂಟದ ಸಾವಿರಾರು ಜನರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. ಸದಾಶಿವ ಆಯೋಗದ ವರದಿ ಸಂವಿಧಾನ ವಿರೋಧ ವರದಿಯಾಗಿದೆ. ಸಣ್ಣ ಪುಟ್ಟ ಸಮುದಾಯಗಳ ಮೀಸಲಾತಿಯನ್ನ ಕಿತ್ತುಕೊಳ್ಳುವ ಅಜೆಂಡಾವಾಗಿರುವ ಸದಾಶಿವ ಆಯೋಗದ ವರದಿಯನ್ನ ಸರ್ಕಾರ ಜಾರಿ ಮಾಡಬಾರದೆಂದು ಪ್ರತಿಭಟನಾಕಾರರು ಆಗ್ರಹಿಸಿದರು. ಪ್ರತಿಭಟನೆ ನೇತೃತ್ವ ವಹಿಸಿದ್ದ ಮುನಿರಾಜ್ ಮಾತನಾಡಿ, ಹಿಂದಿನ ಸರ್ಕಾರ ಕೂಡ ಸದಾಶಿವ ಆಯೋಗ ವರದಿ ಜಾರಿ ಮಾಡಲು ಮುಂದಾಗಿತ್ತು. ವಿರೋಧ ಬಂದ ಹಿನ್ನೆಲೆ ಆಯೋಗದ ವರದಿಯನ್ನ ಹಿಂತೆಗೆದುಕೊಂಡಿತು. ಈಗ ಹಾಲಿ ರಾಜ್ಯ ಸರ್ಕಾರ ಕೂಡ ವರದಿಯನ್ನ ಜಾರಿ ಮಾಡಬಾರದು, ಬೋವಿ ಸೇರಿದಂತೆ ಇತರ ಶೋಷಿತ ಸಮುದಾಯಗಳ ಮೀಸಲಾತಿಯನ್ನ ಕಿತ್ತುಕೊಳ್ಳುವ ಸದಾಶಿವ ಆಯೋಗ ವರದಿಯನ್ನ ಯಾವುದೇ ಕಾರಣಕ್ಕೂ ಸರ್ಕಾರಗಳು ಜಾರಿ ಮಾಡಬಾರದೆಂದು ಇನ್ನು ಪ್ರತಿಭಟನೆಯಲ್ಲಿ 10ಕ್ಕೂ ಹೆಚ್ಚು ವಿವಿಧ ಸಮುದಾಯಗಳ ಮುಖಂಡರು ಜನರು ಭಾಗಿಯಾಗಿದ್ದರು. ಈ ವರದಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅನ್ವಯಿಸೋದಿಲ್ಲ. ಭೋವಿ ಸಮಾಜ ಏನು, ನಾವು ಆಗರ್ಭ ಶ್ರೀಮಂತರಲ್ಲ. ಇಡೀ ರಾಜ್ಯದಲ್ಲಿ ಮೂಲೆ ಮೂಲೆಯಲ್ಲಿ ಈ ನಮ್ಮ ಸಮಾಜಕ್ಕೆ ಅನುಕೂಲವಾಗತಕ್ಕಂಥ ಕೆರೆ, ಕುಂಟೆ, ಕಟ್ಟಡ, ಅರಮನೆಗಳನ್ನು ನಿರ್ಮಾಣ ಮಾಡತಕ್ಕಂಥ ಕಷ್ಟಜೀವಿಗಳು ನಾವು. ಇವತ್ತೂ ರಾಜ್ಯದ ನಾನಾ ಕಡೆಗಳಲ್ಲಿ ನಮ್ಮ ಸಮಾಜ ಭಾರಿ ತುಳಿತಕ್ಕೊಳಗಾಗಿದೆ. ತುಂಬ ಕಡುಬಡವರಿದ್ದಾರೆ. ಕೂಲಿ ಮಾಡಿದರೆ ಜೀವನ, ಇಲ್ಲಾಂದರೆ ಜೀವನ ಇಲ್ಲ. ಇಂಥ ಸಮಾಜವನ್ನು ರಾಜಕೀಯ 20 ವರ್ಷಗಳ ನಂತರ ತುಂಬಿ ಕೋಡಿ ಹರಿದಿರುವ ಕೋಲಾರಮ್ಮ ಕೆರೆಗೆ ಇಂದು ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಸಂಸದರು ಬಾಗಿನ ಅರ್ಪಿಸಿದರು. ಒಂದೆಡೆ ತುಂಬಿ ಹರಿಯುತ್ತಿರುವ ಬೃಹತ್ತಾದ ಕೆರೆ, ಮತ್ತೊಂದೆಡೆ ಹರಿಯುತ್ತಿರುವ ನೀರಿಗೆ ಪೂಜೆ ಸಲ್ಲಿಸಿ ಬಾಗಿನ ಅರ್ಪಿಸುತ್ತಿರುವ ಜನಪ್ರತಿನಿಧಿಗಳು, ಇಂಥದೊಂದು ದೃಶ್ಯಗಳು ಕಂಡುಬಂದಿದ್ದು ನಗರದ ಕೋಲಾರಮ್ಮ ಕೆರೆಯಲ್ಲಿ. ನದಿ ನಾಲೆಗಳಿಲ್ಲದ ಕೋಲಾರ ಜಿಲ್ಲೆಗೆ ಇಂತಹ ಬೃಹತ್ ಕೆರೆಗಳೇ ಜೀವಾಳ. ಹೇಗಿರುವಾಗ ಕಳೆದ 20 ವರ್ಷಗಳಿಂದ ಸರಿಯಾದ ಮಳೆ ಇಲ್ಲದೆ ಒಣಗಿ ಹೋಗಿದ್ದ ಈ ಕೆರೆಗೆ ಜೀವ ಬಂದಿದೆ. ಸದ್ಯ ಕೆಸಿ ವ್ಯಾಲಿ ಯೋಜನೆಯ ಮೂಲಕ ನೀರು ಹರಿಸಲಾಗುತ್ತಿದೆ. ಇದರ ಜೊತೆಗೆ ಇತ್ತೀಚೆಗೆ ಜಿಲ್ಲೆಯಲ್ಲಿ ಒಳ್ಳೆಯ ಮಳೆಯಾದ ಪರಿಣಾಮ ಸುಮಾರು 800 ಎಕರೆಯಷ್ಟು ವಿಸ್ತೀರ್ಣ ಹೊಂದಿರುವ ಕೋಲಾರಮ್ಮ ಕೆರೆ ತುಂಬಿ ಕೋಡಿ ಹರಿಯುತ್ತಿದೆ. ಕೋಲಾರ ನಗರದ ಜೀವನಾಡಿಯಾಗಿರುವ ಕೋಲಾರಮ್ಮ ಕೆರೆ ತುಂಬಿ ಕೋಡಿ ಹೋಗಿದ್ದು ವಿಶೇಷವಾದದ್ದು. ಅದಕ್ಕಾಗಿ ಮೀನು ಸಾಕಾಣಿಕೆ ಸಂಘದಿಂದ ಬಾಗಿನ ಅರ್ಪಿಸುವ ಕಾರ್ಯಕ್ರಮವನ್ನ ಏರ್ಪಡಿಸಿದ್ರು. ತುಂಬಿ ಹರಿಯುತ್ತಿದ್ದ ಕೆರೆಗೆ ಜಿಲ್ಲಾ ಉಸ್ತುವಾರಿ ಸಚಿವ ಮುನಿರತ್ನ ಹಾಗೂ ಸಂಸದ ಎಸ್ ಮುನಿಸ್ವಾಮಿ ಪೂಜೆ ಸಲ್ಲಿಸಿ ಬಾಗಿನ ಅರ್ಪಿಸಿದರು. ಮಹಿಳೆಯರು ಕಳಶ ಹಿಡಿದು ಡೋಲು ವಾದ್ಯ ಸಮೇತ ಸಚಿವರು ಸಂಸದರನ್ನ ಸ್ವಾಗತಿಸಿದರು. ಇದೇ ವೇಳೆ ಮಾತನಾಡಿದ ಸಂಸದ ಮುನಿಸ್ವಾಮಿ, ಕೆರೆ ಸ್ವಚ್ಛಗೊಳಿಸುವುದಕ್ಕೆ ಸಾರ್ಥಕವಾಯಿತು, ಕೆರೆ ತುಂಬಿ ಕೋಡಿ ಹೋಗಿರುವುದು ಖುಷಿ ಕೊಟ್ಟಿದೆ ಎಂದರು. ಏನೋ ಜಿಲ್ಲಾ ಉಸ್ತುವಾರಿ ಸಚಿವ ಮುನಿರತ್ನ ಮಾತನಾಡಿ, ಕೋಲಾರಮ್ಮ ಕೆರೆ ಕೋಡಿ ಹೋಗಿರುವುದು ಜಿಲ್ಲೆಗೆ ಉತ್ತಮ ದಿನಗಳು ಬಂದಿವೆ. ಸಂಸದರ ನೇತೃತ್ವದಲ್ಲಿ ಜಿಲ್ಲೆಯಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ಳಲಾಗುವುದು ಎಂದರು. ಡಿಸಿಯಿಂದ ಹಿಡಿದು ಪ್ಯಾಸೆಂಜರಿಂದ ಹಿಡಿದು ಎಸಿಯಿಂದ ಹಿಡಿದು ಪ್ರತಿಯೊಂದು ಡಿಪಾರ್ಟ್ಮೆಂಟನ್ನು ಟೋಟಲ್ ರೌಂಡ್ಗಳಾಕ್ಸಿ ಯಾರ್ಯಾರು ಒತ್ತುವರಿ ಆಗಿತ್ತು, ಸುಮಾರು ನಾವೇ ಒಂದು 25 ಎಕರೆ ಅದನ್ನು ಒತ್ತುವರಿ ತೆರವುಗೊಳಿಸಿ ಅದಾದಮೇಲೆ ಇದನ್ನೇನು ಕ್ಲೀನ್ ಮಾಡೋವಂಥ ಕೆಲಸ ಶುರು ಮಾಡಿದ್ರು. ಸುಮಾರು ಇದಕ್ಕೆ ಮತ್ತು ನಮ್ಮ ಕೋಡಿಕಣ್ಣೂರು ಮತ್ತು ನಮ್ಮ ಮುದ್ವಾಡಿ ಕೆರೆಗೆ ಹತ್ತತ್ರ 80 ಲಕ್ಷ ರೂಪಾಯಿ ದುಡ್ಡು ಖರ್ಚು ಮಾಡಿದ್ರು ಸ್ವಂತ ಹಣ. ಅದಕ್ಕೋಸ್ಕರ ನಮ್ಮ ಕೋಲಾರ ಜಿಲ್ಲೆಯ ಮಗನಾಗಿ ಇಲ್ಲಿ ಏನಾದರೂ ಕೆಲಸ ಮಾಡಬೇಕು ಅಂತೇಳಿ ಇವತ್ತು ಹಂಗೆ ನಮ್ಮ ಮುನ್ನತ್ತಮ್ಮ 18 ವರ್ಷದಿಂದ ತುಂಬದೇ ಇರೋ ಕೆರೆ ಇವಾಗ ಯಾಕೆ ತುಂಬ್ತಾ ಐತೆ ಅಂದರೆ, ಬಹುಶಃ ನೀವೆಲ್ಲ ಭಾರತೀಯ ಜನತಾ ಪಾರ್ಟಿಗೆ ಮುನಿಸ್ವಾಮಿ ಅವರಿಗೆ ಮತ ನೀಡೋದಕ್ಕೆ ಅಂತ ನಾನು ಅನ್ಕೋ.
18 ವರ್ಷದಿಂದ ತುಂಬದೇ ಇರೋ ಕೆರೆ ಈಗ ತುಂಬತ್ತೆ ಅಂದ್ರೆ ಅದೊಂದು ದೈವ ಕೃಪೆ. ಅದು ನಮ್ಮ ಮುನ್ಸಾಮಿ ಅವರ ಕಾಲಗುಣ ಅಂತಾನೂ ನಾವು ಹೇಳ್ಬೋದು. ಅವರಿಗೆ ಇಲ್ಲಿ ಕೆರೆ ಮೇಲೆ ಇರತಕ್ಕಂತ ಕಾಳಜಿ ರಾಜಕಾರಣಿಗಳು. ಕೋಲಾರಮ್ಮ ಕೆರೆ ಒತ್ತುವರಿ ತೆರವುಗೊಳಿಸುವಂತೆ ಚೇತನ್ ಬಾಬು ಮನವಿ ಮಾಡಿದ್ದಾರೆ. ಕೋಲಾರಮ್ಮ ದಯೆಯಿಂದ ಕೆಸಿ ವ್ಯಾಲ್ಯೂ ಹಾಗೂ ಇತ್ತೀಚಿನ ದಿನಗಳಲ್ಲಿ ಬಿದ್ದ ಮಳೆಯಿಂದ ಕೋಲಾರಮ್ಮ ಕೆರೆ ತುಂಬಿ ಕೋಡಿ ಹರಿದಿದೆ. ಕೋಲಾರ ಜನತೆಗೆ ಹರ್ಷ ಒಂದು ಕಡೆಯಾದರೆ ಕೋಡಿ ಹರಿಯುವ ಮುನ್ನ ನಗರದ ಬಂಗಾರಪೇಟೆ ರಸ್ತೆಗೆ ನೀರು ಹರಿಯುತ್ತಿತ್ತು. ಆದರೆ ಕೆರೆಯನ್ನ ಒತ್ತುವರಿ ಮಾಡಿಕೊಂಡು ಕೋಡಿ ಹರಿಯುವ ಕಟ್ಟೆಯನ್ನ 1.5 ಅಡಿಯಷ್ಟು ಕಡಿತ ಮಾಡಿದ ಹಿನ್ನೆಲೆ ಬಂಗಾರಪೇಟೆ ಮುಖ್ಯ ರಸ್ತೆಗೆ ಕೆರೆ ನೀರು ಕಣ್ಮರೆಯಾಗಿದೆ. ಇದಕ್ಕೆ ಸಂಬಂಧಪಟ್ಟ ಇಲಾಖೆ ಹಾಗೂ ಸಣ್ಣ ನೀರಾವರಿ ಇಲಾಖೆ ಮಾಡಿರುವ ಎಡವಟ್ಟುಗಳೇ ಕಾರಣವಾಗಿದೆ. ಒತ್ತುವರಿ ಜಾಗಕ್ಕೆ ಕೆರೆ ಕಟ್ಟೆಯೇ ಬೀಗ ಎಂಬ ರೀತಿಯಲ್ಲಿ ಇದೆ ಎಂದು ಆರ್ ಚೇತನ್ ಬಾಬು ಹಾಗೂ ಮಹಾನ್ ನಾರಾಯಣ ಸ್ವಾಮಿ ತಿಳಿಸಿದರು. ಜಿಲ್ಲಾಧಿಕಾರಿಗಳು ಕೆರೆಯ ಒತ್ತುವರಿಯನ್ನ ತೆರವು ಮಾಡಿಸಬೇಕೆಂದು ಮನವಿ ಮಾಡಿದರು. ಯಾಕೆ ಅಂತ ಹೇಳಿದ್ರೆ ಇವತ್ತು ಇನ್ನು 1.5 ಅಡಿಯಷ್ಟು ಕೆರೆ ತುಂಬಬೇಕಾಗಿರತಕ್ಕಂತವದನ್ನ ಗೋಡೆ ಎಲ್ಲಾನ ಒಡೆದು ಇವತ್ತು ಬೇಗನೆ ಅರಿವು ಹೋಗೋ ರೀತಿಯಲ್ಲಿ ಇವತ್ತು ಸಣ್ಣ ನೀರಾವರಿ ಇಲಾಖೆಯವರು ಮಾಡಿದ್ದಾರೆ. ಈ ಹಿಂದೆ ಇದ್ದಂತವದು ಇನ್ನು 1.5 ಅಡಿಯಷ್ಟು ಹೈಟ್ ಆಗಿತ್ತು ಗೋಡೆ. ಆ ಗೋಡೆವರೆಗೂ ನೀರು ಬಂದಾಗ ಕೆರೆ ತುಂಬಿ ಹರಿತಾ ಇತ್ತು. ಆದರೆ ಅದನ್ನೆಲ್ಲ ಒಡೆದು ಈಗ ಬೇಗನೆ ಕೆರೆ ತುಂಬೋ ರೀತಿ ಮಾಡಿದ್ದಾರೆ. ಇದಕ್ಕೆಲ್ಲ ಕಾರಣ ಅಂತ ಹೇಳಿದ್ರೆ ಕೆರೆ ಒತ್ತುವರಿ ಆಗಿರತಕ್ಕಂತವದೇ ಇದಕ್ಕೆ ಪ್ರಮುಖ ಕಾರಣ. ಈ ರಸ್ತೆ ಕಾಮಗಾರಿ ವಿಳಂಬವಾಗಿ ನಡೆಯುತ್ತಿದ್ದು ಸಾರ್ವಜನಿಕರ ಓಡಾಟಕ್ಕೆ ತೀವ್ರವಾಗಿ ತೊಂದರೆಯಾಗುತ್ತಿದೆ ಎಂದು ರೈತ ಸಂಘದ ಮುಖಂಡರು ರಸ್ತೆಯನ್ನ ತಡೆದು ಪ್ರತಿಭಟನೆ ನಡೆಸಿದರು. ಕೋಲಾರ ನಗರದ ಶಾಸಕ ಶ್ರೀನಿವಾಸ್ ಗೌಡ ಮನೆ ಮುಂದೆ ನಡೆಯುತ್ತಿರುವ ಎಂಬಿ ರಸ್ತೆ ಕಾಮಗಾರಿ ನಿಧಾನಗತಿಯಲ್ಲಿ ಸಾಗುತ್ತಿದ್ದು ಸಾರ್ವಜನಿಕರು ವಾಹನ ಹಾಗೂ ಸವಾರರ ಓಡಾಟಕ್ಕೆ ತೀವ್ರ ತೊಂದರೆಯಾಗಿದೆ ಎಂದು ರೈತ ಸಂಘದ ಮುಖಂಡ ಕೋಟಿಗಾನಳ್ಳಿ ಗಣೇಶ್ ಗೌಡ ನೇತೃತ್ವದಲ್ಲಿ ಕಾರ್ಯಕರ್ತರು ರಸ್ತೆ ತಡೆ ನಡೆಸಿ ಪ್ರತಿಭಟನೆ ನಡೆಸಿದರು. ಎಂಬಿ ರಸ್ತೆಯ ನಗರಕ್ಕೆ ಸಂಪರ್ಕ ಕಲ್ಪಿಸುವ ಪ್ರಮುಖ ರಸ್ತೆಯಾಗಿದ್ದು ಪ್ರತಿನಿತ್ಯ ಸಾವಿರಾರು ವಾಹನಗಳು ಓಡಾಟ ನಡೆಸುತ್ತವೆ. ಶಾಸಕ ಶ್ರೀನಿವಾಸ್ ಗೌಡ ಕೂಡ ಪ್ರತಿನಿತ್ಯ ಇದೇ ರಸ್ತೆಯಲ್ಲಿ ಸಂಚರಿಸುತ್ತಾರೆ. ರಸ್ತೆ ಕಾಮಗಾರಿ ವಿಳಂಬವಾಗುತ್ತಿರುವ ಹಿನ್ನೆಲೆ ಇಡೀ ರಸ್ತೆ ಧೂಳುಮಯವಾಗಿದ್ದು ಸಾರ್ವಜನಿಕರು ಅನಾರೋಗ್ಯಕ್ಕೆ ಗುರಿಯಾಗುತ್ತಿದ್ದಾರೆ. ಮಳೆ ಬಂದರೆ ರಸ್ತೆಯೆಲ್ಲ ಕೊಳಚೆ ಗದ್ದಿಯಂತಾಗುತ್ತದೆ. ಶಾಸಕರ ಮನೆ ಮುಂದೆಯೇ ಇಂತಹ ಪರಿಸ್ಥಿತಿಯಾದರೆ ಉಳಿದ ರಸ್ತೆಗಳ ಪಾಡೇನು ಎಂದು ಗಣೇಶ್ ಗೌಡ ಪ್ರಶ್ನಿಸಿದರು. ಕೂಡಲೇ ರಸ್ತೆ ಕಾಮಗಾರಿ ಪೂರ್ಣಗೊಳಿಸುವಂತೆ ಒತ್ತಾಯಿಸಿದರು. ಮೆಕ್ಕೆ ವೃತ್ತದಿಂದ ಹಿಡಿದು ಮಾರ್ಕೆಟ್ ವರೆಗೂ ಯಾರು ಇದು ಟೆಂಡರ್ ಕರೆದಿದ್ದಾರೆ ಕೂಡಲೇ ಇದನ್ನು ತಾರ್ ಮಾಡಬೇಕು, ತಾರ್ ಕೆಲಸ ಮಾಡಬೇಕು. ಇವತ್ತು ಕಣ್ಣು ಮುಚ್ಕೊಂಡು ಮುಗ್ಗು ಮುಚ್ಕೊಂಡು ಓಡಾಡುವಂಥ ಪರಿಸ್ಥಿತಿಯಲ್ಲಿದ್ದಾರೆ. ಇವತ್ತು ಒಂದು ದಿವಸಕ್ಕೆ 4 ಟೈಮ್ ನೀರು ಹಾಕಬೇಕು, ಅದು ನೀರು ಕೂಡ ಆಗ್ತಲ್ಲ. ಏನೋ ಕಾಟಾಚಾರಕ್ಕೋಸ್ಕರ ರಸ್ತೆ ಮಾಡ್ತಿದ್ದಾರೆ. ಇಲ್ಲಿ ಈ ಭಾಗದಲ್ಲಿ ಅಂಗಡಿ ಮಾಲೀಕರು ಮತ್ತು ಇಲ್ಲಿ ಓಡಾಡುವಂಥ ಪಬ್ಲಿಕ್ಕು ಕಣ್ಣು ಮುಚ್ಕೊಂಡು ಹೋಗ್ತಾ ಇದೆ, ಆಕ್ಸಿಡೆಂಟ್ಗೆ ಇದಾಗ್ತಾ ಇದೆ. ಕೂಡಲೇ ಇಲ್ಲ ಕೋಲಾರ ತಾಲೂಕಿನ ಪುರಾಣ ಪ್ರಸಿದ್ಧ ಸೀತಿ ಬೆಟ್ಟದಲ್ಲಿರುವ ಭೈರವೇಶ್ವರ ದೇವಾಲಯದ ಹುಂಡಿ ಎಣಿಕೆ ಕಾರ್ಯಕ್ರಮ ಇಂದು ಪ್ರಾರಂಭಿಸಲಾಯಿತು. ಪುರಾಣ ಪ್ರಸಿದ್ಧ ದೇವಾಲಯ ಮುಜರಾಯಿ ಇಲಾಖೆಗೆ ಸೇರಿದ ಕೋಲಾರ ತಾಲೂಕಿನ ಸೀತಾಬೆಟ್ಟದಲ್ಲಿ ನೆಲೆಸಿರುವ ಭೈರವೇಶ್ವರ ದೇವರಿಗೆ ಲಕ್ಷಾಂತರ ಭಕ್ತರು ಇದ್ದಾರೆ. ಸುತ್ತಲೂ ಹಸಿರಿನ ಸೊಬಗನ್ನ ತುಂಬಿಕೊಂಡು ಬೆಟ್ಟದಲ್ಲಿ ವಿರಾಜಮಾನವಾಗಿರುವ ದೇವರನ್ನ ನೋಡಲು ಜಿಲ್ಲೆ ಸೇರಿದಂತೆ ರಾಜ್ಯದ ಅನೇಕ ಕಡೆಯಿಂದ ದೇವರ ದರ್ಶನ ಪಡೆಯಲು ಪ್ರತಿನಿತ್ಯ ಭಕ್ತರು ಆಗಮಿಸುತ್ತಾರೆ. ದೇವಾಲಯದ ಹುಂಡಿ ಎಣಿಕೆ ಕಾರ್ಯ ಮುಜರಾಯಿ ಇಲಾಖೆ ಹಾಗೂ ಕಂದಾಯ ಇಲಾಖೆ ಅಧಿಕಾರಿಗಳ ನೇತೃತ್ವದಲ್ಲಿ ಪ್ರಾರಂಭವಾಗಿ ಹುಂಡಿ ಎಣಿಕೆ ಕಾರ್ಯ ಮುಗಿದಿದ್ದು ವಿಡಿಯೋ ಸಿಸಿ ಕ್ಯಾಮೆರಾ ಅಧಿಕಾರಿಗಳ ಕಣ್ಗಾವಲಿನಲ್ಲಿ ಹುಂಡಿ ಎಣಿಕೆ ಕಾರ್ಯ ಸಂಪೂರ್ಣವಾಗಿದೆ. ಹುಂಡಿಯಲ್ಲಿ 30,07,400 ರೂಪಾಯಿ ಜಮವಾಗಿದೆ. ಪುರಾತನದಂಥ ದೇವಾಲಯ ಇದು, ಇದಕ್ಕೆ ತುಂಬ ಹಿಂದೆ ಇತಿಹಾಸಗಳೆಲ್ಲ ಇದೆ. ಈಗ ನಮ್ಮ ಆಫೀಸರ್ಸು ಏನಿದ್ದಾರೆ ಎಲ್ಲರೂ ಬಂದು ಆಡಳಿತ ಅಧಿಕಾರಿಯಿಂದ ಎಲ್ಲರೂ ಇಲ್ಲಿ ಬಂದು ಬೆಳಗ್ಗೆಯಿಂದ ಪಾಪ ಎಲ್ಲ ಶ್ರದ್ಧೆಯಿಂದ ಅವರು ಇನ್ನೂ ಎಣಿಕೆ ಮಾಡ್ತಾಯಿದ್ದಾರೆ. ಇನ್ನೂ ಪೂರ್ಣ ಆಗಿಲ್ಲ. ಎಲ್ಲರ ಸಹಕಾರದಿಂದ ಸುಗಮವಾಗಿ ನಡೀತಾ ಇದೆ. ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಆಗ್ರಹಿಸಿ ಶ್ರೀನಿವಾಸಪುರದಲ್ಲಿ ಅಂಗನವಾಡಿ ಕಾರ್ಯಕರ್ತರು ತಾಲೂಕು ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು.
ಪ್ರತಿಭಟನೆಯ ನೇತೃತ್ವ ವಹಿಸಿದ್ದ ಜಿಲ್ಲಾ ಅಂಗನವಾಡಿ ನೌಕರರ ಸಂಘದ ಅಧ್ಯಕ್ಷೆ ಈಶ್ವರಮ್ಮ ಮಾತನಾಡಿ ಕೋವಿಡ್ ನಿಯಂತ್ರಣ ಮಾಡಲು ಮಂಚೂಣಿಯಲ್ಲಿ ಇರುವ ಅಂಗನವಾಡಿ ನೌಕರರಿಗೆ ವ್ಯಾಕ್ಸಿನ್ ನೀಡಲು ಮೊದಲು ಆದ್ಯತೆ ನೀಡಬೇಕು ಕೇಂದ್ರ ಸ್ಕೀಂ ಯೋಜನೆಯಲ್ಲಿ ಕಾಯಂಗೊಳಿಸಿ ಬಜೆಟ್ನಲ್ಲಿ ಹೆಚ್ಚಿನ ಅನುದಾನ ನೀಡಬೇಕು ಸೇವೆಯಲ್ಲಿ ಇದ್ದಾಗ ಕೋವಿಡ್ನಿಂದ ಬಲಿಯಾದರೆ ಕನಿಷ್ಠ 10 ಲಕ್ಷ ಪರಿಹಾರ ನೀಡಬೇಕು ಕಾರ್ಮಿಕ ಸಂಹಿತೆಯನ್ನು ವಾಪಸ್ಸು ಪಡೆಯಬೇಕು ಹಾಗೂ ಕಾಯಂ ನೌಕರರೆಂದು ಪರಿಗಣಿಸಬೇಕು ಎಂದು ಕೇಂದ್ರ ಮತ್ತು ರಾಜ್ಯ ಸರ್ಕಾರವನ್ನು ಒತ್ತಾಯಿಸಿ ತಹಶೀಲ್ದಾರ್ ಮೂಲಕ ಪ್ರಧಾನಮಂತ್ರಿಗೆ ಮನವಿ ಸಲ್ಲಿಸಿದರು ಪ್ರತಿಭಟನೆಯಲ್ಲಿ ಲಕ್ಷ್ಮಮ್ಮ ಶಾಂತಮ್ಮ ಶಬ್ರಿನ್ ಫಾತಿಮಾನಾಸ್ ನಾಗಮಣಿ ಸೇರಿದಂತೆ ಹಲವರು ಇದ್ದರು ಆಗ್ತಾ ಇಲ್ಲ ಹಾಗೇ ಇವರಿಗೆ ಕನಿಷ್ಠ ಕೂಲಿ ಕೊಡಲಿಕ್ಕೂ ಯಾವುದೇ ಸರ್ಕಾರಗಳು ತಯಾರಿಲ್ಲ ಇರುವ ಯೋಜನೆಗಳಿಗೆ ಇವತ್ತು ಪ್ರತಿ ವರ್ಷ ಏನು ಅನುದಾನ ಬಿಡುಗಡೆ ಆಗಬೇಕು ಅದನ್ನ ಕಡಿತ ಮಾಡ್ತಾ ಬರ್ತಾ ಇದೆ ಅದರ ಬೆನ್ನಲ್ಲೇ ಇವತ್ತು ಕಲ್ಯಾಣ ಕಾರ್ಯಕ್ರಮಗಳಂತ ಈ ಸ್ಕೀಮ್ಗಳನ್ನು ತಮ್ಮ ಜವಾಬ್ದಾರಿಯಿಂದ ನುಣುಚಿಕೊಳ್ಳಲಿಕ್ಕೆ ಹೊರಟಿದ್ದಾವೆ ಕೋಲಾರ ನಗರದ ಕೋಲಾರಮ್ಮ ಕೆರೆ ಬಳಿ ಇರುವ ಹಾಲುಮತ ರುದ್ರಭೂಮಿಗೆ ಕೇಸರಿ ವ್ಯಾಲಿ ನೀರು ನುಗ್ಗಿ ಸಮಾಧಿಗಳು ಜಲಾವೃತಗೊಂಡಿವೆ ನಗರಸಭೆ ಸೇರಿದ ಸ್ಮಶಾನಕ್ಕೆ ಕೋಲಾರಮ್ಮ ಕೆರೆಯ ಕೇಸರಿ ವ್ಯಾಲಿ ನೀರು ನುಗ್ಗಿ ಸಮಾಧಿಗಳು ಜಲಾವೃತಗೊಂಡಿವೆ ಕೆರೆಗಳಲ್ಲಿ ಮರಳು ಹಾಗೂ ಮಣ್ಣು ತೆಗೆಯುವವರು ಸ್ಮಶಾನದ ತಡೆಗೋಡೆಯನ್ನು ಒಡೆದಿರುವುದರಿಂದ ಕೋಲಾರಮ್ಮನ ಕೆರೆ ತುಂಬಿ ನೀರು ಸ್ಮಶಾನಕ್ಕೆ ನುಗ್ಗಿ ಸಮಾಧಿಗಳು ನೀರಿನಿಂದ ಮುಳುಗಿ ಹೋಗಿವೆ ಮಹಾಲಯ ಅಮಾವಾಸ್ಯೆ ಇರುವುದರಿಂದ ಸಮಾಧಿಗಳ ಪೂಜೆ ಮಾಡುವುದಕ್ಕೆ ಅಡ್ಡಿಯಾಗಿದ್ದು ಕೂಡಲೇ ನಗರಸಭೆ ಅಧಿಕಾರಿಗಳು ಕ್ರಮ ವಹಿಸಿ ನೀರನ್ನು ತೆರವುಗೊಳಿಸಿ ಸ್ಮಶಾನಕ್ಕೆ ತಡೆಗೋಡೆ ದುರಸ್ತಿ ಮಾಡುವಂತೆ ಆಗ್ರಹಿಸಿದ್ದಾರೆ ಇಲ್ಲವಾದಲ್ಲಿ ನಗರಸಭೆ ಮುಂದೆ ಧರಣಿ ನಡೆಸುವುದಾಗಿ ಎಚ್ಚರಿಸಿದರು ಏನು ಕೋಲಾರ ನಗರಸಭೆ ಆಯುಕ್ತರಾದ ಪ್ರಸಾದ್ರವರು ರುದ್ರಭೂಮಿಗೆ ಭೇಟಿ ನೀಡಿ ಪರಿಶೀಲಿಸಿ ಸೂಕ್ತ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದರು ಸಮುದಾಯದವರು ಒಂದ್ಸತಿ ಹೋಗಿ ದಯವಿಟ್ಟು ಮೀಟ್ ಮಾಡಿ ಸಾಹೇಬರ್ನ ಮೈನರಿಗೇಷನ್ ಕೆಲಸ ಆಗ್ತಿರೋದ್ರಿಂದ ಪರಿಹಾರ ಜಿಲ್ಲೆಯಲ್ಲಿ ನಿನ್ನೆ ಬಿದ್ದ ಭಾರಿ ಮಳೆಗೆ ರೈತರ ಜಮೀನುಗಳು ಜಲಾವೃತಗೊಂಡು ಬೆಳೆಹಾನಿ ಸಂಭವಿಸಿದೆ ಕೋಲಾರದಲ್ಲಿ ನಿನ್ನೆ ರಾತ್ರಿ ಬಿದ್ದ ಭಾರಿ ಮಳೆಗೆ ರೈತರ ತೋಟಗಳಿಗೆ ಮಳೆ ನೀರು ನುಗ್ಗಿ ಅಪಾರ ಬೆಳೆ ಹಾನಿ ಸಂಭವಿಸಿದೆ ಕೋಲಾರ ತಾಲೂಕಿನ ಹೂಹಳ್ಳಿ ಅರಹಳ್ಳಿ ಭಾಗದ ರೈತರ ಕೃಷಿ ಜಮೀನುಗಳು ಜಲಾವೃತಗೊಂಡಿವೆ ಮಳೆ ನೀರು ನುಗ್ಗಿದ ಪರಿಣಾಮ ಹೂಹಳ್ಳಿ ಗ್ರಾಮದ ರೈತರಾದ ರಂಗಪ್ಪ ಮುನಿರಾಜು ನಾರಾಯಣಸ್ವಾಮಿ ಮುನೇಗೌಡ ಅವರಿಗೆ ಸೇರಿದ ಸೇವಂತಿ ಹೂ ಟೊಮ್ಯಾಟೊ ಆಲೂಗಡ್ಡೆ ರಾಗಿ ಸೇರಿದಂತೆ ಇನ್ನಿತರ ಬೆಳೆಗಳು ಸಂಪೂರ್ಣ ನಾಶವಾಗಿವೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಬೆಳೆ ಮಾಡಲಾಗಿತ್ತು ಇದೀಗ ಮಳೆಯಿಂದಾಗಿ ರೈತರಿಗೆ ಅಪಾರ ಬೆಳೆ ಹಾನಿ ಉಂಟಾಗಿದೆ ರೈತರಿಗೆ ಬೆಳೆ ಹಾನಿ ಪರಿಹಾರ ನೀಡಬೇಕೆಂದು ರೈತರು ಆಗ್ರಹಿಸಿದ್ದಾರೆ ಸದಾಶಿವ ಆಯೋಗದ ವರದಿಯನ್ನ ಕೈಬಿಡಬೇಕೆಂದು ಒತ್ತಾಯಿಸಿ ಕರ್ನಾಟಕ ಮೀಸಲಾತಿ ಸಂರಕ್ಷಣಾ ಒಕ್ಕೂಟದಿಂದ ಬಂಗಾರಪೇಟೆಯಲ್ಲಿ ಪ್ರತಿಭಟನೆ ನಡೆಸಲಾಯಿತು ಬಂಗಾರಪೇಟೆ ಪಟ್ಟಣದ ತಾಲೂಕು ಕಚೇರಿಯ ಆವರಣದಲ್ಲಿ ಕರ್ನಾಟಕ ಮೀಸಲಾತಿ ಒಕ್ಕೂಟದ ಬೋವಿ ಸಮುದಾಯದವರು ಎಜೆ ಸದಾಶಿವ ವರದಿಯನ್ನ ಕೈಬಿಡಬೇಕೆಂದು ಒತ್ತಾಯಿಸಿ ಪ್ರತಿಭಟನೆ ನಡೆಸಿದರು ಪ್ರತಿಭಟನಾಕಾರರನ್ನ ಉದ್ದೇಶಿಸಿ ಸಮುದಾಯದ ಮುಖಂಡ ರಾಮಚಂದ್ರಪ್ಪ ಮಾತನಾಡಿ ತಲತಲಾಂತರದಿಂದ ಬೋವಿ ಬಂಜಾರ ಕೊರಮ ಕೊರಚ ಲಂಬಾಣಿ ಇತ್ಯಾದಿ ಅಲೆಮಾರಿ ಜಾತಿ ಸಮುದಾಯಗಳು ಕೂಡ ಅಸ್ಪೃಶ್ಯತೆ ಕಳಂಕ ದೌರ್ಜನ್ಯ ವಂಚನೆಗೆ ಬಲಿಯಾಗುತ್ತಾ ಬಂದಿವೆ ಈ ಕಾರಣದಿಂದ 1935ರಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ದಮನಿತ ಜಾತಿಗಳ ಪಟ್ಟಿಗೆ ಸೇರಿಸಿದರು 1950ರಲ್ಲಿ ಭಾರತ ಒಕ್ಕೂಟ ಸರ್ಕಾರ ಈ ಸಮುದಾಯಗಳನ್ನು ಪರಿಶಿಷ್ಟ ಜಾತಿ ಪಟ್ಟಿಯಲ್ಲಿ ಸೇರಿಸಿತು ಹಾಗಾಗಿ ಈ ಸಮುದಾಯಗಳನ್ನು ಎಜೆ ಸದಾಶಿವ ಆಯೋಗ ವರದಿ ತಿರಸ್ಕರಿಸಿ ಎಸ್ಸಿ ಪಟ್ಟಿಯಲ್ಲಿ ಮುಂದುವರಿಸಬೇಕು ಎಂದು ಹೇಳಿದರು ಮನವಿ ಪತ್ರವನ್ನು ಶಿರಸ್ದಾರ್ ಅವರಿಗೆ ಸಲ್ಲಿಸಿದರು ತಾಲೂಕು ಅಧ್ಯಕ್ಷ ನಾರಾಯಣಪ್ಪ ಪುರಸಭಾ ಸದಸ್ಯ ಸುನೀಲ್ ಜೆಸಿಬಿ ನಾರಾಯಣಪ್ಪ ಗೋವಿಂದ ರಾಮಪ್ಪ ಶಿವಕುಮಾರ್ ಚಲಪತಿ ಇನ್ನೂ ಅನೇಕರು ಹಾಜರಿದ್ದರು ಆ ಒಂದು ಸಂಸ್ಥೆಯಲ್ಲಿ ಈಗಾಗಲೇ ಇದರ ಬಗ್ಗೆ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ನಡೀತಾ ಇದೆ
ಈಗಾಗಲೇ ನಮ್ಮ ಜನಾಂಗ ಮತ್ತು ಎಲ್ಲ ಕೊರಚ ಕೊರ್ಮ ಮತ್ತು ಲಂಬಾಣಿ ಜಾತಿಯ ನಾಯಕರು ಕೂಡ ಸೇರಿ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದಾರೆ. ಈ ಏನೇ ಆದರೂ ಸಹ ನಮ್ಮ ಒಂದು ಎಚ್ಚರಿಕೆಗಾಗಿ ನಮ್ಮ ಜನಾಂಗದ ಒಂದು ಒಂದು ಮುಂದಿನ ಒಂದು ಪೀಳಿಗೆಯ ದೃಷ್ಟಿಯಿಂದ ಇವತ್ತು ನಮ್ಮ ಎಲ್ಲ ಸಂಘಟನೆಗಳು ಸೇರಿ ಶ್ರೀನಿವಾಸಪುರ ತಾಲೂಕಿನ ಲಕ್ಷ್ಮೀಪುರ ಬೆಸ್ಕಾಂ ಉಪಕೇಂದ್ರದ ಅಧಿಕಾರಿಗಳ ವಿರುದ್ಧ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಂಚಿನೆಳ್ಳಕೋಟೆ ಗ್ರಾಮದ ಅಂಬೇಡ್ಕರ್ ಕಾಲೋನಿಯಲ್ಲಿ ಬೀಳುವ ಸ್ಥಿತಿಯಲ್ಲಿ ಇರುವ ವಿದ್ಯುತ್ ಕಂಬವನ್ನು ಸಂಬಂಧಿಸಿದ ಅಧಿಕಾರಿಗಳಿಗೆ ಹಲವು ಬಾರಿ ಮನವಿ ಮಾಡಿದರು. ಬೀಳುವ ಕಂಬವನ್ನು ತೆರವುಗೊಳಿಸುವ ಕಾರ್ಯಕ್ಕೆ ಮುಂದಾಗಲಿಲ್ಲ ಎಂದು ಅಲ್ಲಿನ ನಿವಾಸಿಗಳು ಬೆಸ್ಕಾಂ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಏನಾದರೂ ಯಾವುದೇ ಅನಾಹುತ ನಡೆಯುವ ಮೊದಲು ಬೀಳುವ ಕಂಬವನ್ನು ತೆರವುಗೊಳಿಸಿ ಇಲ್ಲಿನ ನಿವಾಸಿಗಳಿಗೆ ಯಾವುದೇ ತೊಂದರೆ ಆಗದಂತೆ ಇಲಾಖೆ ಎಚ್ಚರ ವಹಿಸಿ ಎಂದು ಆಗ್ರಹಿಸಿದರು. 75ನೇ ಸ್ವತಂತ್ರೋತ್ಸವದ ಅಮೃತ ಮಹೋತ್ಸವ ಅಂಗವಾಗಿ ಫಿಟ್ ಇಂಡಿಯಾ ಫ್ರೀಡಂ ರನ್ ಕಾರ್ಯಕ್ರಮಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಮುನಿರತ್ನ ಚಾಲನೆ ನೀಡಿದರು. ನೆಹರು ಯುವ ಕೇಂದ್ರ ಹಾಗೂ ವಿವಿಧ ಇಲಾಖೆಗಳ ಸಂಯುಕ್ತಾಶ್ರಯದಲ್ಲಿ ನಗರದ ಹಳೆ ಜಿಲ್ಲಾಧಿಕಾರಿ ಕಚೇರಿಗಳ ಆವರಣದಲ್ಲಿ ಹಮ್ಮಿಕೊಂಡಿದ್ದ ಫ್ರೀಡಂ ರನ್ಗೆ ಜಿಲ್ಲಾ ಉಸ್ತುವಾರಿ ಸಚಿವ ಮುನಿರತ್ನ ಹಾಗೂ ಸಂಸದ ಎಸ್ ಮುನಿಸ್ವಾಮಿ ಚಾಲನೆ ನೀಡಿದರು. 75ನೇ ಸ್ವಾತಂತ್ರ್ಯೋತ್ಸವದ ಅಮೃತ ಮಹೋತ್ಸವ ಹಿನ್ನೆಲೆ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಇನ್ನು ಫಿಟ್ ಇಂಡಿಯಾ ಫ್ರೀಡಂನಲ್ಲಿ ನೂರಾರು ಯುವಕರು ಭಾಗಿಯಾಗಿದ್ದರು. ಸಂಸದ ಮುನಿಸ್ವಾಮಿ ಫ್ರೀಡಂ ರನ್ನಲ್ಲಿ ಭಾಗಿಯಾಗಿ ಯುವಕರ ಜೊತೆ ಜಿಲ್ಲಾಧಿಕಾರಿ ಕಚೇರಿಯಿಂದ ಹಳೆ ಬಸ್ ನಿಲ್ದಾಣದವರೆಗೂ ರನ್ನಿಂಗ್ ಮಾಡಿದರು. ಒಲಿಂಪಿಕ್ ಗೇಮ್ ಹೋದಾಗ ಆರೋಗ್ಯವಂತನಾಗುವ ಜೊತೆಗೆ ನನ್ನ ಕುಟುಂಬ ಸ್ನೇಹಿತರು ಮತ್ತು ಸಮುದಾಯವನ್ನು ಈ ವಿಚಾರ ಪ್ರತಿದಿನದ ಸುದ್ದಿಗಾಗಿ ನೋಡ್ತಾ ಇರಿ ಇಂದು ನ್ಯೂಸ್ 6. ಸುದ್ದಿ ಎಂದರೆ